ಧೈರ್ಯ ಒಂದು ಕೇಳುತ್ತೆ. ನಾನು ತುಂಬ ಒಂದು 9 ವರ್ಷದಿಂದ ಸ್ಟ್ರಗಲ್ ಮಾಡಿದ್ದೀನಿ. ಸೊ ಎಲ್ಲ ಕಡೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ವಿ, ಅದ್ಯಾಕೋ ಆಗ್ತಾ ಇರಲಿಲ್ಲ. ಸೊ ಫೈನಲಿ ನಾನು ಒಂದು ಡಿಸೈಡ್ ಮಾಡಿದೆ, ಕಾಯಬಾರ್ದು, ಯಾರಿಗೂ ವೇಟ್ ಮಾಡಬಾರ್ದು ಅಂತ. ಸೊ ಆ ಟೈಮಲ್ಲಿ ನನಗೆ ಒಳದಿದ್ದು ಒಂದಿದ್ದು ಚಿಕ್ಕದಾಗ ಕತೆ ಒಳದಿದ್ದು. ಆ ಟೈಮಲ್ಲಿ ಗಿರೀಶ್ ಅಂತೇಳಿ ಕ್ಯಾಮ್ರಾಮನ್ ಡಿ ಓ ಪಿ ಇದ್ದಾರೆ, ಅವರು ನನಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು. ಅವರು 16 ವರ್ಷದಿಂದ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ, ಸೀರಿಯಲ್ ಸಿನಿಮಾದಲ್ಲೆಲ್ಲ ಮಾಡ್ತಾ ಇದ್ರು. ಇಲ್ಲ ಸರ್ ಮಾಡ್ಬೋದು, ಹೀಗೆ ಆದರೆ ಆಗಲ್ಲ, ಒಂದು ಸ್ಟಾರ್ಟ್ಅಪ್ ಮಾಡೋಣ, ಏನಾಗುತ್ತೋ ನೀವು ಸ್ವಂತಕ್ಕೆ ಮಾಡಿ, ಯಾಕೆಂದ್ರೆ ಬೇರೆಯವ್ರು ನೆಚ್ಕೋಬೇಡಿ. ಸುಮಾರು ಸಿನಿಮಾಗಳು ಏನಾಗುತ್ತೆ, ಅರ್ಧ ಆತಂಕ ಇರ್ತಾರೆ, ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ನನ್ನ ಮೊದಲನೇ ಸಿನಿಮಾ, ಪ್ರಥಮ ಬಾರಿಗೆ ನಾನು ನಾಯಕನಾಗಿ ಮತ್ತೆ ಪ್ರಥಮ ಬಾರಿಗೆ ನಿರ್ದೇಶಕನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಎಲ್ಲರೂ ಆಶೀರ್ವಾದ ಬೇಕು. ಒಂದು ಸಿನಿಮಾ ಆಗೋದಕ್ಕೆ ತುಂಬ ಕಷ್ಟನೇ ಇದೆ, ಮಾತಾಡೋದು ಅಷ್ಟು ಈಸಿ ಇಲ್ಲ ಸಿನಿಮಾ ಆಗೋದು. ಸೊ ಅದೆಲ್ಲ ಫೇಸ್ ಮಾಡಿಕೊಂಡು ಸುಮಾರು ಒಂದು 10 ಸಿನಿಮಾಗಳನ್ನ ನಾನು ಸ್ಟಾರ್ಟ್ ಮಾಡಿ ಅದು ಕಂಪ್ಲೀಟ್ ಆಗದೇ ಇರೋ ಕಾರಣ, ಅಂದರೆ ಅದೆಲ್ಲ ಬೇರೆಯವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದೆ, ಅವೆಲ್ಲ ಕಂಪ್ಲೀಟ್ ಆಗದೇ ಇರೋ ಕಾರಣ ಡೈರೆಕ್ಷನಲ್ಲಿ ನಾನು ಡೈರೆಕ್ಟರ್ ಆಗಬೇಕಂತ ಒಂದು 10 ಜನನ ಮೀಟ್ ಮಾಡಿ ಅದನ್ನ ಸ್ಟಾರ್ಟ್ಅಪ್ ಮಾಡಿಸಿ ಒಂದು 10 ಸಿನಿಮಾಗಳು ಬ್ರೇಕಪ್ ಆದಮೇಲೆ ನಾನು ನನ್ನ ಓನ್ ಡಿಸಿಷನಲ್ಲಿ ನಾನೇ ಓನ್ ಡೈರೆಕ್ಟರ್ ಆಗಿ ನಮ್ಮ ಫ್ಯಾಮಿಲಿಯ ಸುಜಾತ ಎಸ್ ನಮ್ಮ ವೈಫ್ ಅವ್ರ ಹತ್ರ ಕಾಟ ಕೊಟ್ಟು ಪ್ರೊಡ್ಯೂಸ್ ಮಾಡಿಸ್ಕೊಂಡು ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀನಿ. ಇದಕ್ಕೆ ನಮ್ಮ ಟೆಕ್ನಿಕಲ್ ಟೀಮ್ ಡಿ ಓ ಪಿ ಗಿರೀಶ್ ಸರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಹರ್ಷ ಸರ್ ಆಗಿರ್ಬೋದು, ಎಡಿಟರ್ ಸುನಯ್ ಸರ್ ಆಗಿರ್ಬೋದು, ನಮ್ಮ ಲಿರಿಕ್ ರೈಟರ್ ಹಸಿವ್ ಬಗೀರ ಅಂತ ಬಂದಿರುತ್ತೆ. ಸೊ ಎಲ್ಲ ಟೆಕ್ನಿಕಲ್ ಟೀಮು ಮತ್ತು ನಮ್ಮ ಆರ್ಟಿಸ್ಟ್ ಬಂದುಬಿಟ್ಟು ಬಾಲಕ್ಷ ಸರ್ ಆಗಿರ್ಬೋದು, ಮೌನಿಕ್ ಆಗಿರ್ಬೋದು, ಇದೇ ಫಸ್ಟ್ ಸಿನಿಮಾನ ಅಥವಾ ಇದಕ್ಕಿಂತ ಮುಂಚೆ ಯಾವ್ದಾದ್ರು ಸಿನಿಮಾ? ಒಂದು ಫ್ಯಾಮಿಲಿ ಬೇಸ್, ಇನ್ನೊಂದು ಹಾರರ್ ಬೇಸ್ ಇದೆ. ಸೊ ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ.